ನೀವು ನೋಡ್ತಾ ಇದ್ದೀರಿ ಎ9 ನ್ಯೂಸ್. ನಾನು ಅಮೀನ್ ಸೇಖ್. ಕಾಂಗ್ರೆಸ್ ಕಾರ್ಯಕರ್ತರಿಂದ ಅದೂರಿ ಸಂಭ್ರಮಾಚರಣೆ. ಹೊಕ್ಕೇರಿ ತಾಲೂಕಿನ ಐಡಿಕಲ್ ಡ್ಯಾಂನಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಎಚ್ ಕರುಣಾಕರ ಶೆಟ್ಟಿ ಅವರ ನೇತೃತ್ವದಲ್ಲಿ ಕರ್ನಾಟಕ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಗಣೇಶನಿಗೆ ಪೂಜೆ ಸಲ್ಲಿಸಿ ಪಟಾಕಿ ಸಿಡಿಸುವ ಮೂಲಕ ಅದ್ದೂರಿಯಾಗಿ ವಿಜಯೋತ್ಸವವನ್ನು ಆಚರಿಸಲಾಯಿತು. ಈ ಶುಭ ಸಮಾರಂಭದಲ್ಲಿ ಸುತ್ತಮುತ್ತಲಿನ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಯುವ ಮುಖಂಡರು ಭಾಗಿಯಾಗಿದ್ದರು. ವರದಿ ನಿರಂಜನ್ ಶಿರೂರ್, ಎ9 ನ್ಯೂಸ್, ಹುಕ್ಕೇರಿ. ಮಾಧ್ಯಮ ಮುಖಾಂತರ ಹೇಳಿದ್ದಾರೆ, ಅವರು ಈಡೇರಿಸಲಿ, ನಮ್ಮ ಕರ್ನಾಟಕ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಈ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ನಮ್ಮ ಬೆಳಗಾವಿ ಜಿಲ್ಲೆಯ KPCC ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಸತೀಶನ ಜಾರಕಿಹೊಳಿ ಅವರು ಕೂಡ ಇವತ್ತು ಸಚಿವ ಸಂಪರ್ಕದಲ್ಲಿ, ಅವರಿಗೂ ಕೂಡ ಸಚಿವ ಸ್ಥಾನ ಕೊಡ್ತಾ ಇದ್ದಾರೆ. ಯಾವ ಖಾತೆ ಕೊಡ್ತಾರೆ ನಮಗೂ ಮಾಹಿತಿ ಇಲ್ಲ. ಕೊಡ್ತಾ ಇದ್ದಾರೆ ಲಕ್ಷ್ಮಣ ಸೌದಿ ಅವರಿಗೆ ಕೊಡ್ತಾ ಇದ್ದಾರೆ. BCM ಆಗಿ ನಮ್ಮ KPCC ನಮಸ್ಕಾರ ಕರ್ನಾಟಕ, ಎ9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ, ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.